ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಕೋಲಾರ ಜಿಲ್ಲೆಗೆ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುದಾನ ಮಾಡಿಲ್ಲವೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣ ಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ। ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ವಿಶೇಷ ಅನುದಾನವಾಗಲಿ ಯೋಜನೆಯಾಗಲಿ ಪ್ರಕಟಿಸದೆ ಬಿಜೆಪಿ ಸರ್ಕಾರವು ಜಿಲ್ಲೆಯ ಜನತೆಗೆ ಮೋಸ ಬಗೆದಿದೆ। ಬೆಂಗಳೂರಿನ ಪಕ್ಕದಲ್ಲಿಯೇ ಇದ್ದರೂ ಅಭಿವೃದ್ಧಿಯಲ್ಲಿ ಕೋಲಾರ ಜಿಲ್ಲೆಯು ಅತ್ಯಂತ ಹಿಂದುಳಿದಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। बहु निरीक्षेय ऐनिवत्तु बजेट मेले बहु निरीक्षेयन्निट्टुकोंडिरु कोलार जनते कोलार जिले विदर्भ ब्याग जोतेगे मावु संस्करण घटक टमाटो संस्करण घटक कृषि आधारित कैगारिकेगळ जोतेगे ऐनु केसी वैल्यू नीरिन मूरनेय शुद्धीकरण हंतक्के बजेट्नल्लि हेच्चिन अनुदान कोड्तारे अंत आदरे संपूर्णवागि उसी माडुव मुखांतर कोलार जिल्लेगे शून्य बजेट्टन्नु घोषणे माडुव मुखांतर मत्ते बजेट्नल्लि कोलार जिल्लेयन्नु कडेगाणिसिदरे आरु जन एमएलएगळु एमएलसिगळु मत्तु उस्तुवारी सचिवरु इदर बग्गे चकार वेत्तल्ल एनु इवत्तु कोलार जिल्लेयल्लि ಏನು ಯಾವ ರೀತಿಯಲ್ಲಿ ಒಂದು ಅನುದಾನ ಬೇಕಾಗಿತ್ತು ಬಜೆಟ್ನಲ್ಲಿ ಅಂತೇಳಿ ಕ್ರಿಯಾ ಯೋಜನೆ ಮಾಡಿಕೊಳ್ಳುವ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಲಾರ ಜಿಲ್ಲೆಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ವಿಫಲವಾಗಿರುವ ಶಾಸಕರು ಇವತ್ತು ಕೋಲಾರ ಜಿಲ್ಲೆಯ ಜನತೆಯ ಪಾಲಕ ಇದ್ದು ಇಲ್ಲದಂತಾಗಿದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ತೊಲಗಿ ಅಂತೇಳಿ ಹೇಳುವ ಮುಖಾಂತರ ಇಲ್ಲವಾದರೆ ಕೋಲಾರ ಜಿಲ್ಲೆಯನ್ನು ಆಂಧ್ರ ಒಂದು ಭಾಗಕ್ಕೆ ಸೇರಿಸುವ ಮುಖಾಂತರ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗೆ ಈ ಮೂಲಕ ಕೋಲಾರ ಜಿಲ್ಲೆಯ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ। ಅದರಂತೆ ಕೋಲಾರ ಜಿಲ್ಲೆಯನ್ನು ಬಜೆಟ್ನಲ್ಲಿ ಏನಿವತ್ತು ನಿರಾಶಾದಾಯಕ ಬಜೆಟ್ ಶೂನ್ಯ ಬಜೆಟ್ ನೀಡಿರುವ ಮುಖ್ಯಮಂತ್ರಿಗಳೇ ನಿಮ್ಮ ಬಿಜೆಪಿ ಶಾಸಕರಾಗಿರಬಹುದು ಎಂಎಲ್ಎ ಯಾವುದೇ ಸಲಹೆ ಶಾಸಕರಿರಬಹುದು ಸಾರ್ವಜನಿಕ ಸಮಾರಂಭಗಳಲ್ಲಿ ಕೋಲಾರ ಜನತೆ ಕಪ್ಪು ಮಸಿ ಬಡಿಯುವ ಮುಖಾಂತರ ನಮ್ಮ ನ್ಯಾಯವನ್ನು ಪಡೆದುಕೊಳ್ಳಬೇಕು ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ।